ನಮ್ಮ ಕನ್ನಡಿಗರಿಗೆ ಕೇವಲ ಎರಡು ಚಿತ್ರಮಂದಿರ, ಪರಭಾಷಿಗರಿಗೆ ಮೂರು ಚಿತ್ರಮಂದಿರ, ಅದು ತೆಲುಗರಿ. ನಮ್ಮ ಕರ್ನಾಟಕದಲ್ಲಿ ಡಬ್ಬಿಂಗ್ ಆಗಿ ಆ ಸಿನಿಮಾ ರಿಲೀಸ್ ಆಗುತ್ತೆ ಅಂತ ಆದಾಗ ಮೂಲ ಭಾಷೆಗಿಂತ ಹೆಚ್ಚು ಪ್ರದರ್ಶನ ನಮ್ಮ ಕನ್ನಡದಲ್ಲಿ ನೀಡಬೇಕು. ಜಗಸ್ವಾಮಿ ನಿಮ್ಗೆ ಇಲ್ಲಿ 3D ವರ್ಷನ್. ಕೋಶಲ್ ಕನ್ನಡ ವೀಕ್ಷಿಸಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಶಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಬ್ರಹ್ಮಾಸ್ತ್ರ ಚಿತ್ರದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಾವು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀವಿ. ಪ್ಯಾನ್ ಇಂಡಿಯಾ ಸಿನಿಮಾವಾಗಿರುವಂತಹ ಬ್ರಹ್ಮಾಸ್ತ್ರ ಇದೇ 9ನೇ ತಾರೀಕಿನಂದು ಪ್ರಪಂಚದಾದ್ಯಂತ ಏಕಕಾಲಕ್ಕೆ ತೆರೆ ಕಾಣಲಿದೆ. ಮೂಲ ಹಿಂದಿ ಭಾಷೆಯ ಈ ಸಿನಿಮಾ 5 ಭಾಷೆಗಳಲ್ಲಿ ಏಕಕಾಲಕ್ಕೆ ತೆರೆ ಕಾಣಲಿದೆ. ಹೀಗೆ ನಮ್ಮ ರಾಜಧಾನಿ ಬೆಂಗಳೂರಿನಲ್ಲಿ ಈ ಸಿನಿಮಾ 4 ಭಾಷೆಯಲ್ಲಿ ತೆರೆಗೆ ಅಪ್ಪಳಿಸಲಿದೆ. ಮೂಲ ಭಾಷೆ ಹಿಂದಿ, ಕನ್ನಡ, ತಮಿಳು ಹಾಗೆ ತೆಲುಗು ಭಾಷೆಯಲ್ಲಿ ಈ ಸಿನಿಮಾ ತೆರೆಗೆ ಅಪ್ಪಳಿಸುತ್ತೆ. ಹಿಂದಿಗೆ ಬರೋಬ್ಬರಿಯಾದಂತ ಪ್ರದರ್ಶನವನ್ನ ನಮ್ಮ ರಾಜಧಾನಿ ಬೆಂಗಳೂರು ಹಾಗೆ ರಾಜ್ಯಾದ್ಯಂತ ನೀಡಲಾಗಿದೆ. ಇನ್ನು ಕನ್ನಡಕ್ಕೆ ಎಷ್ಟು ಪ್ರದರ್ಶನ ಅಂತ ನಾವು ನಿನ್ನೆ ಎಪಿಸೋಡ್ ನಲ್ಲಿ ಹೇಳಿದ್ವಿ. ಆದ್ರೆ ಇಂದು ಬ್ರಹ್ಮಾಸ್ತ್ರ ಕನ್ನಡ ವರ್ಷನ್ಗೆ ಇನ್ನೊಂದಿಷ್ಟು ಶೋಗಳು ಆಡ್ ಆಗಿದೆ. ಗಾಂಧಿನಗರದ ಮುಖ್ಯ ಚಿತ್ರಮಂದಿರವಾದಂತಹ ಸಂತೋಷ್ ಚಿತ್ರಮಂದಿರದಲ್ಲಿ ಬ್ರಹ್ಮಾಸ್ತ್ರ ಹಿಂದಿ ಸಿನಿಮಾ ಕನ್ನಡ ಅವತರಣಿಕೆಯಲ್ಲಿ ತೆರೆ ಕಾಣುತ್ತೆ. ಹಾಗೆ ಮಾಗಡಿ ರಸ್ತೆ ಪ್ರಸನ್ನ ಚಿತ್ರಮಂದಿರದಲ್ಲಿ ನಿನ್ನೆಯಷ್ಟೇ ಒಂದು ಪ್ರದರ್ಶನ ಇತ್ತು, ಆದರೆ ಇದಕ್ಕೆ ಮತ್ತೊಂದು ಪ್ರದರ್ಶನ ಆ್ಯಡ್ ಆನ್ ಆಗಿದೆ. ಹೀಗೆ ಪ್ರಸನ್ನ ಚಿತ್ರಮಂದಿರದಲ್ಲಿ 2 ಪ್ರದರ್ಶನ, ಗಾಂಧಿನಗರದ ಸಂತೋಷ್ ಚಿತ್ರಮಂದಿರದಲ್ಲಿ 4 ಪ್ರದರ್ಶನ. ಇದು ಕೇವಲ 2D ವರ್ಷನ್ನಲ್ಲಿ ರಿಲೀಸ್ ಆಗುವಂತಹ ಬ್ರಹ್ಮಾಸ್ತ್ರ ಸಿನಿಮಾದ ಕತೆ. ಇನ್ನು ಈ ಸಿನಿಮಾ ಕನ್ನಡದಲ್ಲಿ ಕೇವಲ 2D ವರ್ಷನ್ನಲ್ಲಿ ಮಾತ್ರ ತೆರೆ ಕಾಣ್ತಾ ಇದೆ. ಆದ್ರೆ ತಮಿಳು ಮತ್ತು ತೆಲುಗು ವರ್ಷನ್ ಕೂಡ ಬೆಂಗಳೂರಿನಲ್ಲಿ ರಿಲೀಸ್ ಆಗ್ತಾ ಇದೆ. ಇದು 3D ವರ್ಷನ್ನಲ್ಲಿ ರಿಲೀಸ್ ಆಗ್ತಾ ಇದೆ. ಯಾಕೆ ಸ್ವಾಮಿ ನಿಮ್ಗೆ ಇಲ್ಲಿ 3D ವರ್ಷನ್? ಮೂಲ ಭಾಷೆ ಏನ್ ಬೇಕಾದ್ರೆ ಮಾಡ್ಕೊಂಡು ಸಾಯಿರಿ, ಬಿಟ್ಟಾಕಿ. ನಾವು ಅದರ ಬಗ್ಗೆ ಈ ತನಕ ಮಾತನಾಡಿಲ್ಲ, ಇನ್ನು ಮುಂದೆಯೂ ಮಾತಾಡಲ್ಲ. ಮೂಲ ಭಾಷೆಯ ಬಗ್ಗೆ ನಾವು ಹೇಳ್ತಾ ಇಲ್ಲ. ಆದರೆ ನಮ್ಮ ಕರ್ನಾಟಕದಲ್ಲಿ ಡಬ್ಬಿಂಗ್ ಆಗಿ ಆ ಸಿನಿಮಾ ರಿಲೀಸ್ ಆಗುತ್ತೆ ಅಂತ ಆದಾಗ ಮೂಲ ಭಾಷೆಗಿಂತ ಹೆಚ್ಚು ಪ್ರದರ್ಶನ ನಮ್ಮ ಕನ್ನಡದಲ್ಲಿ ನೀಡಬೇಕು. ಆದರೆ ಇಲ್ಲಿ ಅದು ಆಗ್ತಾ ಇಲ್ಲ, ಇದಕ್ಕೆ ನಮ್ಮ ವಿರೋಧ ಇದೆ. ಅಷ್ಟೇ ಅಲ್ಲದೆ ನಮ್ಮ ಕರ್ನಾಟಕದಲ್ಲಿ ಒಂದು ಬ್ರಹ್ಮಾಸ್ತ್ರ ಈ ಸಿನಿಮಾ ರಿಲೀಸ್ ಆಗುತ್ತೆ ಅಂತ ಆದರೆ ತಮಿಳಲ್ಲಿ ಮತ್ತು ತೆಲುಗಲ್ಲಿ ರಿಲೀಸ್ ಆಗುವಂತ ಪ್ರಮೇಯ ಯಾಕೆ? ಇದು ಕೂಡ ನಮ್ಮ ಬಹುದೊಡ್ಡ ಪ್ರಶ್ನೆ. ನೋಡಿ, ಇದು ತೆಲುಗು ವರ್ಷನ್ನಲ್ಲಿ 3D, ವಿನಾಯಕ ಚಿತ್ರಮಂದಿರದಲ್ಲಿ 3D, ಮತ್ತೊಂದು ಯಾವುದು ಎಸ್ ಜಿ ಪಾಳ್ಯದ ಶ್ರೀನಿವಾಸ ಚಿತ್ರಮಂದಿರದಲ್ಲಿ 3D, ಇನ್ನೊಂದು ಶ್ರೀನಿವಾಸ ಚಿತ್ರಮಂದಿರ ಕೋಡಿಗೆಹಳ್ಳಿಯಲ್ಲಿ 2D. ಒಟ್ಟು 3 ಚಿತ್ರಮಂದಿರ ತೆಲುಗು ವರ್ಷನ್. ಯಾಕೆ ಹೈದರಾಬಾದ್ ಇಂದ ಯಾರಾದ್ರೂ ಸಿನಿಮಾ ನೋಡೋದಕ್ಕೆ ನಮ್ಮ ಕರ್ನಾಟಕಕ್ಕೆ ಬರ್ತಾರ ಸ್ವಾಮಿ? ನಮ್ಮ ಕನ್ನಡಿಗರಿಗೆ ಕೇವಲ 2 ಚಿತ್ರಮಂದಿರ, ಪರಭಾಷಿಗರಿಗೆ 3 ಚಿತ್ರಮಂದಿರ, ಅದು ತೆಲುಗರಿಗೆ. ಇನ್ನು ತಮಿಳರಿಗೆ ಎಷ್ಟು ಕೊಟ್ಟಿದ್ದಾರೆ ನೋಡೋಣ. ತಮಿಳಲ್ಲಿ 2D ವರ್ಷನ್ ಇಲ್ಲವೇ ಇಲ್ಲ, 3D ವರ್ಷನು. ಅಮೃತ್ ಡಿಜಿಟಲ್, ಲಿಂಗರಾಜಪುರದಲ್ಲಿರುವಂತಹ ಅಮೃತ್ ಚಿತ್ರಮಂದಿರ 3D ವರ್ಷನ್ ಮತ್ತಷ್ಟು ಆಡ್ ಆನ್ ಆಗುತ್ತೆ. ನಮ್ಮ ಕನ್ನಡ ವರ್ಷನ್ನಲ್ಲಿ ಅದು ಆಮೆಗತಿಯಲ್ಲಿ ಸಾಗಿದ್ರೆ ಇವರದು ಮೊಲದಗತಿಯಲ್ಲಿ ಸಾಗುತ್ತೆ. ಆ ಮಟ್ಟಕ್ಕೆ ಡಬ್ಬಿಂಗ್ ಸಿನಿಮಾಗಳು ಎಲ್ಲ ಭಾಷೆಯಲ್ಲಿ ತೆರೆ ಕಾಣುತ್ತೆ. ಅದೇ ಬೇರೆ ರಾಜ್ಯದಲ್ಲಿ ನೋಡಿದ್ರೆ ಇಲ್ಲವೇ ಇಲ್ಲ, ಅವರವರ ಭಾಷೆಯಲ್ಲಿ ಅಷ್ಟೇ ಮತ್ತು ಮೂಲ ಭಾಷೆ. ಆದ್ರೆ ನಮ್ಗೇನಕ್ಕೆ ಈ ತರ? ನಮ್ಮ ರಾಜ್ಯದಲ್ಲಿ ನಮ್ಮ ನೆಲದಲ್ಲಿ ಒಂದು ಬೇರೆ ಭಾಷೆ ಸಿನಿಮಾ ರಿಲೀಸ್ ಆಗುತ್ತೆ ಅಂತ ಆದಾಗ, ಅದು ನಮ್ಮ ಭಾಷೆಗೆ ಡಬ್ಬಿಂಗ್ ಆಗಿ ತೆರೆ ಕಾಣುತ್ತೆ ಅಂತ ಆದಾಗ ನಮ್ಮ ಭಾಷೆಯಲ್ಲಿ 3D ಇಲ್ಲ. ಅದು ಉದಾಹರಣೆಗೆ ಹೇಳ್ತೀವಿ, ನಮ್ಮ ಮನೆಗೆ ಯಾರೊಬ್ಬರು ದೊಡ್ಡಮ್ಮ ಬಂದ್ರು, ಆದ್ರೆ ಆ ದೊಡ್ಡಮ್ಮ ನಮಗೆ ಬೆಲೆ ಕೊಡ್ತಾ ಇಲ್ಲ, ನಮ್ಮ ಪಕ್ಕದ ಮನೆಯ ಆ ಕಡೆ ಮತ್ತು ಈ ಕಡೆ ಮನೆಯವರಿಗೆ ಬೆಲೆ ಕೊಟ್ರೆ ಹಿಂಗಿರುತ್ತೆ, ಅದೇ ತರ ಆಗಿರೋದು. ಇಲ್ಲಿ ಮನೆ ನಮ್ದು, ಪಕ್ಕದ ಮನೆಯವನಿಗೆ ಇಲ್ಲಿ ಬೆಲೆ, ತಮಿಳಿಗೆ ಮತ್ತು ತೆಲುಗಿಗೆ. ನಮಗೆ ಇಲ್ಲಿ 3 ಕಾಸಿನ ಬೆಲೆ ಇಲ್ಲ. ಏನಕ್ಕೆ ಸ್ವಾಮಿ ಇದು? ಇದು ಒಂದ್ಸಲ ಅಲ್ಲ, ಪ್ರತಿ ಸಲನೂ ಇದೇ ರೀತಿ ಆಗ್ತಾ ಇದೆ. ಪ್ರತಿ ಸಲನೂ ನಾವು ಬಾಯಿ ಬಾಯಿ ಬಡ್ಕೋತಾನೆ ಇದ್ದೀವಿ. ಡಬ್ಬಿಂಗ್ ಮಾಡಿದ್ರ ಮೂಲ ಭಾಷೆಯಲ್ಲಿ ಇರಲಿ, ಜೊತೆಗೆ ನಮ್ಮ ಕನ್ನಡದಲ್ಲಿ ಇರಲಿ, ಕನ್ನಡದಲ್ಲಿ ಸ್ವಲ್ಪ ಜಾಸ್ತಿ ಪ್ರದರ್ಶನ ಇರಲಿ, ತಮಿಳು ತೆಲುಗು ಏನಕ್ಕಿಲ್ಲಿ? ಆಯ್ತು, ತಮಿಳು ತೆಲುಗು ಕೊಟ್ರಿ ಅಂತ ಇಟ್ಕೊಳ್ಳಿ, ಆದರೆ ಅವರಿಗಿಂತ ಹೆಚ್ಚು ಕನ್ನಡಕ್ಕೆ ಪ್ರದರ್ಶನ ಇರಬೇಕು ತಾನೆ? ಅಥವಾ ಕ್ವಾಲಿಟಿಯಲ್ಲಿ ಕನ್ನಡಕ್ಕೆ ಹೆಚ್ಚು ಕ್ವಾಲಿಟಿ ಇರಬೇಕು ತಾನೆ? ಅವರಿಗೆಲ್ಲರಿಗೆ ಯಾವುದೆಲ್ಲ ಈಗ ತಮಿಳು ತೆಲುಗು ಹಿಂದಿ ಎಲ್ಲರಿಗೂ ಕೂಡ 3D ವರ್ಷನ್ ಇದೆ, ಆದರೆ ನಮ್ಮ ಭೂಮಿಯಲ್ಲಿ ನಮ್ಮ ನೆಲದಲ್ಲಿ 3D ಇಲ್ಲ. ಯಾವನೋ ಇಲ್ಲಿ ಚೆನ್ನೈಯಿಂದ ಬರ್ತಾನೆ ಸಿನಿಮಾ ನೋಡೋಕ್ಕೆ, ಅಥವಾ ಆಂಧ್ರದಿಂದ ಬರ್ತಾನಾ? ಇಲ್ಲ ತಾನೆ, ನಮ್ಮ ಕರ್ನಾಟಕದಲ್ಲಿ ಇರೋರು ತಾನೆ. ಮತ್ತೇನಕ್ಕೆ ಇಲ್ಲಿ ಅವರ ಭಾಷೆಗಳಿಗೆ ಅಷ್ಟೊಂದು ಪ್ರಾಮುಖ್ಯತೆ? ಮೊದಲು ಇಂಥ ಸಿನಿಮಾಗಳನ್ನು ಬ್ಯಾನ್, ಬಾಯ್ಕಟ್ ಎಲ್ಲಾನು ಮಾಡಬೇಕು. ಈ ಬಗ್ಗೆ ನಮ್ಮ ಕರ್ನಾಟಕ ಸರ್ಕಾರ ಎಚ್ಚೆತ್ತುಕೊಳ್ಳಬೇಕು, ಇಲ್ಲಂತಾದರೆ ಮುಂದೊಂದು ದಿನ ನಮ್ಮ ಮನೆಯನ್ನು ಧ್ವಂಸ ಮಾಡಿ ಇವರು ಅದರ ಮೇಲೆ ತಾಜ್ಮಹಲ್ ಕಟ್ತಾರೆ. ನಮಸ್ಕಾರ. ನಮ್ಮ ಕನ್ನಡಿಗರಿಗೆ ಕೇವಲ 2 ಚಿತ್ರಮಂದಿರ, ಪರಭಾಷಿಗರಿಗೆ 3 ಚಿತ್ರಮಂದಿರ, ಅದು ತೆಲುಗರಿಗೆ. ನಮ್ಮ ಕರ್ನಾಟಕದಲ್ಲಿ ಡಬ್ಬಿಂಗ್ ಆಗಿ ಆ ಸಿನಿಮಾ ರಿಲೀಸ್ ಆಗುತ್ತೆ ಅಂತ ಆದಾಗ ಮೂಲ ಭಾಷೆಗಿಂತ ಹೆಚ್ಚು ಪ್ರದರ್ಶನ ನಮ್ಮ ಕನ್ನಡದಲ್ಲಿ ನೀಡಬೇಕು. ಯಾಕಸ್ವಾಮಿ ನಿಮ್ಗೆ ಇಲ್ಲಿ 3D ವರ್ಷನ್? ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.